ನಿಮ್ಮ ಅಪ್ಪನಿಗೆ ಹುಟ್ಟಿದ್ರೆ ಕಪಾಳ ಮೋಕ್ಷ ಮಾಡಿ ನೋಡು ಅಂತ ಹೇಳಬೇಕು ಅಂತ ಅನ್ನಿಸ್ತು. ಮತ್ತು ನನಗೆ ಅವ್ರ ಲೆವೆಲಿಗೆ ಇಳಿಬಾರ್ದು ಅಂತ ಆ ಮಾತು ನಾನು ಹೇಳ್ತಿಲ್ಲ. ನಿಮ್ಮ ಅಪ್ಪನಿಗೆ ಹುಟ್ಟಿದ್ರೆ ಕಪಾಳ ಮೋಕ್ಷ ಮಾಡಿ ನೋಡು ಅಂತ ಹೇಳಬೇಕು ಅಂತ ಅನ್ನಿಸ್ತು. ಮತ್ತು ನನಗೆ ಅವ್ರ ಲೆವೆಲಿಗೆ ಇಳಿಬಾರ್ದು ಅಂತ ಆ ಮಾತು ನಾನು ಹೇಳ್ತಿಲ್ಲ. ಇನ್ನು ಶಿವರಾಜ್ ತಂಗಡಿಗಿ, ಕನ್ನಡ ಸಂಸ್ಕೃತಿ ಇಲಾಖೆಯ ಹೊಣೆಗಾರಿಕೆ ಅವ್ರ ಮೇಲಿದೆ. ಸಂಸ್ಕೃತಿ ಅಂದರೆ ಏನು ಅಂತ ಗೊತ್ತಿಲ್ಲದೆ ಇದ್ದವರಿಗೆ ಕನ್ನಡ ಸಂಸ್ಕೃತಿ ಕೊಟ್ಬಿಟ್ಟಿದ್ದಾರೆ. ಶಿವರಾಜ್ ತಂಗಡಿಗಿ ಅವರಿಗೆ ಸಂಸ್ಕೃತಿಯೇ ಗೊತ್ತಿಲ್ಲ. ಅವ್ರ ಬಾಯಿಂದ ಬರೋವೆಲ್ಲ ಸಂಸ್ಕೃತಿಹೀನ ಮಾತುಗಳು. ಅಂಥವರಿಗೆ ಕನ್ನಡ ಸಂಸ್ಕೃತಿ ಇಲಾಖೆ ಕೊಟ್ಟರೋದೇ ಒಂದು ಅಪಚಾರ. ಅವರು ಮೋದಿ ಅನ್ನೋರಿಗೆಲ್ಲ ಕಪಾಳ ಮೋಕ್ಷ ಮಾಡಿ ಅಂತ ಹೇಳಿದ್ದಾರೆ. ನಾನು ನನ್ನ ಮನಸ್ಸಿಗೆ ಅನ್ನಿಸ್ತು, ಬಾರಪ್ಪ ತಂಗಡಿಗಿ, ನಿಮ್ಮ ಅಪ್ಪನಿಗೆ ಹುಟ್ಟಿದ್ರೆ ಕಪಾಳ ಮೋಕ್ಷ ಮಾಡಿ ನೋಡು ಅಂತ ಹೇಳಬೇಕು ಅಂತ ಅನ್ನಿಸ್ತು. ಮತ್ತು ನನಗೆ ಅವ್ರ ಲೆವೆಲಿಗೆ ಇಳಿಬಾರ್ದು ಅಂತ ಆ ಮಾತು ನಾನು ಹೇಳ್ತಿಲ್ಲ. ಆದರೆ ಪ್ರಜಾಪ್ರಭುತ್ವದಲ್ಲಿ ಕಪಾಳ ಮೋಕ್ಷ ಮಾಡಿ ಅಂತ ಹೇಳುವಂಥ ಒಬ್ಬ ಸಚಿವ ಆಗಿರೋದೇ ದುರಂತ. ನಾನು ಇದನ್ನು ಬಹಳ ಚೆನ್ನಾಗಿ ಕೇಳ್ತೀನಿ ಸಿಟಿ ರವಿಯವರೇ, ನೀವು ಯಾರಿಗೆ ಹುಟ್ಟಿದ್ರಿ, ಏನು ಹುಟ್ಟಿದ್ರಿ ಅಂತ ನಾನು ಹೇಳ್ಬೋದಾಗಿತ್ತು. ನನಗೆ ನಿನ್ನಷ್ಟು ಕೆಟ್ಟಲೆ ಹೊಲ್ದಾಗ ಕೆಳಗಿಳಕ್ಕೆ ನಾನು ಇಷ್ಟಪಡೋಂಗಿಲ್ಲ. ನನ್ನ ತಾಯಂದ್ರಿಗೆ ಗೊತ್ತಿರುತ್ತೆ, ನಿನ್ನ ತಾಯಂದ್ರಿಗೆ ಗೊತ್ತಿರುತ್ತೆ ಯಾರು ಹುಟ್ಟಿದ್ದಾರೆ. ಅಷ್ಟು ಮಿಕ್ಕಿ ಹುಟ್ಟಿದ್ದ ಬೇಕು ಅಂತ ನಿಮ್ಮ ತಲೆಯಾಗಿದ್ರೆ ನನ್ನ ತಾಯಿನ ಕರ್ಕೊಂಬರ್ತೀನಿ ಬಿ ಜೆ ಪಿ ಪಕ್ಷದ ಆಫೀಸಿಗೆ. ಎಂದು ಡೇಟ್ ಕೊಡ್ತೀರಿ, ಕೊಡ್ರಿ, ಕೊಡಕ್ ಸಿದ್ಧರಿದ್ದೀರಾ? ನಾನು ಕೇಳಿದ ಕ್ವಶನ್ಗೆ ಉತ್ತರ ಕೊಡಕ್ ಸಿದ್ಧರಿದ್ದೀರಾ? 2 ಕೋಟಿ ಉದ್ಯೋಗ ಎಷ್ಟು ಕೊಟ್ರಿ ಅಂತ ಹೇಳ್ರಿ, ಪ್ರಶ್ನೆಗೆ ಹೇಳ್ರಿ. ನರೇಗಾ ಯೋಜನೆ 150 ಮಾನವ ಜೀವನ ಕೊಟ್ಟಿದ್ವಿ ಇಲ್ಲ ಅಂತ ಕರೆಯವನ ಸುಳ್ಳು ಅಂತ ಅದನ್ನು ಹೇಳಿ. ನಿಮ್ಗೆ ಯಾವುದ ಒಂದು ಆಡು ಭಾಷೆಯೊಳಗೆ ನಾನು ಮಾತಾಡಿದ್ರ ಬಗ್ಗೆ ನಿಮ್ಮ ಪ್ರತಿಭಟನೆ, ನಿಮ್ಮ ಸ್ಟೇಟ್ಮೆಂಟು ನಾನು ಕೇಳ್ತೀನಿ. ನಿಮ್ಮ ಪಕ್ಷದ ಮುಖಂಡರು ಒಂದಿಷ್ಟು ಮಂದಿ ಯಾರು, ಅನುರಾಗ್ ಠಾಕೂರ್, ಯಾರು ಮೋದಿಯವ್ರ ಬಗ್ಗೆ ಮಾತಾಡ್ತಾರೆ, ಯಾರು ಮೋದಿಯವ್ರ ಬಗ್ಗೆ ಪ್ರತಿಭಟನೆ ಮಾಡ್ತಾರ, ಅವ್ರಿಗೆ ಗುಂಡಿಕ್ಕಿ ಕೊಲ್ರಿ ಅಂದ್ರಲ್ಲ, ಈ ದೇಶದ ಮಂತ್ರಿ ಅದಾರಲ್ಲ ಅವ್ರನ್ನ ವಜಾ ಮಾಡಿ. ಪ್ರಜ್ಞಾ ಸಿಂಗ್ ಠಾಕೂರ್ ಶಿವಮೊಗ್ಗಕ್ಕೆ ಚುನಾವಣೆ ಪ್ರಚಾರಕ್ಕೆ ಬಂದಿದ್ರಲ್ಲ, ನಿಮ್ಮ ಮನೆಯಲ್ಲಿರುವಂತ ಚಾಕು ಚೂರಿಯನ್ನ ಸಾಣಿಗೆ ಹಿಡಿದು ರೆಡಿ ಮಾಡ್ಕೊಳ್ರಿ, ಆ ಕಾಲ ಬರ್ತೈತೆ, ಬಂದೂಕನ್ನ ರೆಡಿ ಮಾಡ್ಕೊಳ್ರಿ, ಪರ್ಮಿಷನ್ ಕೊಡ್ತೀನಿ ಅಂತಂತಂದ ಹೇಳಿದ ಸ್ಟೇಟ್ಮೆಂಟ್ ನೆನಪೈತಾ? ಸಿ ಟಿ ರವಿ, ಏನ್ ಲೂಟಿ ರವಿ ನೀನು? ನನಗೆ BJP ಭಾಷೆದೊಳಗೂ ಮಾತಾಡೋದು ಗೊತ್ತು. ಸಂಸ್ಕೃತಿ ಭಾಷೆ, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಚಿವನಾಗಿ ಸಂಸ್ಕಾರ ಇಲ್ಲ ಅಂತ ಹೇಳಿದ್ರಲ್ಲ, ಸಂಸ್ಕಾರದ ಬಗ್ಗೆ ನನಗೆ ಚೆನ್ನಾಗಿ ಗೊತ್ತು. ನನ್ನ ತಂದೆ, ನನ್ನ ತಾಯಿ, ನನ್ನ ಪಕ್ಷದ ಮುಖಂಡರು ಸಿದ್ದರಾಮಯ್ಯ ಇರ್ಬೋದು, DK ಶಿವಕುಮಾರ್ ಇರ್ಬೋದು, ರಾಹುಲ್ ಗಾಂಧಿ ಅವರು ಇರ್ಬೋದು,